इंदिरा कैंटीन अव्यवहार प्रकरण संबंध माजी सीएम सिद्धरामय्य माजी सचिव केजी जार्ज के बिग रिलीफ सिक्किदे अनुवंत माहिति लभ्यवाता है ಏಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗಿತ್ತು ಆದರೆ ಇವತ್ತು ಇವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ರಾಜಕೀಯ ದುರುದ್ದೇಶದಿಂದ ದೂರನ್ನ ನೀಡಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪ್ರಕರಣವನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಏಕೆಂದರೆ ಆ ಒಂದು ಆದೇಶವನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಅವರು ನೀಡಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಗಣೇಶ್ ಸಿಂಗ್ ಎನ್ನುವವರು ದೂರನ್ನ ನೀಡಿದ್ರು ಇಂದಿರಾ ಕ್ಯಾಂಟೀನ್ ಅಲ್ಲಿ ವ್ಯವಹಾರ ನಡೀತಾ ಇದೆ ಅವ್ಯವಹಾರ ಅಂತ ಆದ್ರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಇದರ ಕೊರತೆಯಿಂದ ಈ ಪ್ರಕರಣವನ್ನ ರದ್ದುಗೊಳಿಸಲಾಗ್ತಾ ಇದೆ ಪ್ರಕರಣ ರದ್ದುಗೊಳಿಸಿದೆ ಲೋಕಾಯುಕ್ತ ಕೋರ್ಟ್ ಅನ್ನುವಂತ ಆದೇಶವನ್ನ ನೀಡಿದ್ದಾರೆ ಈಗ ಇದರ ಮುಖಾಂತರ ಸಿದ್ದರಾಮಯ್ಯನವರು ಹಾಗೇನೇ ಈಗ ಅವರಿಗೆ ಒಂದಿಷ್ಟು ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಈ ಒಂದು ವಿಚಾರದಲ್ಲಿ ಯಾಕಂದ್ರೆ ಸಾಕಷ್ಟು ಬಾರಿ ಇದು ಚರ್ಚೆ ಆಗಿದ್ದು ಕೆಜೆ ಜಾರ್ಜ್ ಹಾಗೇನೇ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದರಲ್ಲಿ ತುಂಬಾನೇ ಅವ್ಯವಹಾರ ನಡೀತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರು ಆದೇಶವನ್ನ ನೀಡಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಗಣೇಶ್ ಸಿಂಗ್ ಅನ್ನುವಂತವರು ದೂರನ ನೀಡಿದ್ರು ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಹೀಗಾಗಿ ಈ ಒಂದು ಪ್ರಕರಣವನ್ನ ರದ್ದು ಮಾಡಲಾಗುತ್ತೆ ಅನ್ನುವಂತ ಆದೇಶವನ್ನ ಕೊಟ್ಟಿದ್ದಾರೆ ಈ ಮುಖಾಂತರ ಕೆಜಿ ಜಾರ್ಜ್ ಹಾಗೇನೆ ಮಾಜಿ ಸಿಎಂ ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಆದೇಶದ ಮುಖಾಂತರ इंदिरा कैंटीन आरंभ आगोदिक्कू मुन्नवागि साकष्टु विवादगळन्नु कूड मै मेले एळ्कोळ्ता इत्तु हागेने आरंभ आदमेलू कूड साकष्टु विचारगळु बेळकिगे बर्ताने इत्तु आद्रे इवर मेले आरोप इत्तु इदरल्ली अव्यवहारगळु नडेयता इदे इंदिरा कैंटीन हेसरिनल्ली अव्यवहारवन्नु माड्ता इद्दारे सिद्धरामय्यनवरु हागेने केजे जार्ज अंत हेळि ದೂರನ ಕೊಟ್ಟಿದ್ರು ಗಣೇಶ್ ಸಿಂಗ್ ಎನ್ನುವವರು ಆದ್ರೆ ಆ ದೂರನ ಈಗ ವಿಚಾರಣೆ ಮಾಡಲಾಗಿದೆ ಆದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಇವರೇನು ದೂರನಲ್ಲಿ ಏನೆಲ್ಲ ದಾಖಲಿಸಿದ್ರು ದೂರನ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷಿಗಳಿಲ್ಲ ಹೀಗಾಗಿ ಈ ಒಂದು ಪ್ರಕರಣವನ್ನ ರದ್ದು ಮಾಡಲಾಗುತ್ತೆ ಅನ್ನುವಂತ ಆದೇಶವನ್ನ ಈಗ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕೊಟ್ಟಿರುವಂತದ್ದು ಈ ಒಂದು ಆದೇಶದ ಮುಖಾಂತರ ಇಷ್ಟು ದಿನ ಏನು ಈ ಒಂದು ಅಪವಾದವನ್ನ ಇಟ್ಕೊಂಡಿದ್ರು ಒಂದ ಕಡೆ ಅವ್ಯವಹಾರನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅಪವಾದ ಇವರ ಮೇಲಿತ್ತು ಅದೆಲ್ಲವೂ ಈಗ ಕ್ಲಿಯರ್ ಆಗಿದೆ ಇವರು ಕೊಡುವ ಆದೇಶದ ಮುಖಾಂತರ ಇದೆಲ್ಲದಕ್ಕೂ ತೆರೆ ಎಳೆದಂತಾಗಿದೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಕೆಜೆ ಜಾರ್ಜ್ ಹಾಗೇನೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಂದಿರಾ ಕ್ಯಾಂಟೀನ್ ಅಂದ್ರೆ ಸಾಕು ಸಾಕಷ್ಟು ವಿವಾದಗಳ ಗೂಡಾಗ್ಬಿಟ್ಟಿತ್ತು ಒಂದು ಸಮಯದಲ್ಲಿ ಆದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಈ ಒಂದು ಹೆಸರಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಕೆಜೆ ಜಾರ್ಜ್ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಾಗ ಸಾಕಷ್ಟು ವಿವಾದಗಳಾಗಿತ್ತು ಗಣೇಶ್ ಸಿಂಗ್ ಅನ್ನುವಂತವರು ಕೋರ್ಟ್ ಮೊರೆ ಹೋಗಿದ್ರು ಇವರು ಅವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಸಿದ್ದರಾಮಯ್ಯನವರು ಕೆಜೆ ಜಾರ್ಜ್ ಅವರು ಹೇಳಿರುವಂತದ್ದು ರಾಜಕೀಯ ದುರುದ್ದೇಶ ಇದೆ ಅನ್ನುವಂತ ಮಾತುಗಳು ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಈ ಒಂದು ಕೇಸ್ಗೆ ಯಾವುದೇ ರೀತಿಯಾಗಿ